ಡಾಕ್ಟರ್ ಜಗಜೀವನ್ ರಾಮ್ ಅವರ ಒಂದು 114ನೇ ಜಯಂತಿ ಪರವಾಗಿ ಏನಪ್ಪ ಅಂದರೆ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಹಾಗೂ ಶಾಂತಪ್ಪಣ್ಣ ಕೂಡ್ಲಿಗೆ ಅವರು ಜಗಜೀವನ್ ರಾಮ್ ಬಗ್ಗೆ ಒಂದೆರಡು ಮಾತಾಡ್ಬೇಕು. ಏ ನಡೀರ ಸರಿ ಇಲ್ಲ ಹಿಂದೆ ಸರಿ ಹದಿನಾಲ್ಕನೇ ಜಯಂತ್ಯುತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಬಹಳ ಒಂದು ವಿಜೃಂಭಣೆಯಿಂದ ಇವತ್ತು ಈ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿ ನಾವೊಂದು ಬಹಳ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ನನಗೆ ಬಹಳ ಒಂದು ಸಂತೋಷ ಆಗ್ತಾ ಇದೆ. ಅದೇ ರೀತಿಯಾಗಿ ನಾನು ಇವತ್ತು ಜೇವರ್ಗಿಯಲ್ಲಿ ನಮ್ಮ ಶಾಸಕರಾದಂತಹ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ನಾವು ಇವತ್ತು ಜೇವರ್ಗಿ ಪ್ರಾಪರ್ ಲೋಕಲ್ದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ಅವರ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ನಾನು ಬೀಳ್ವರ್ಕ ಗ್ರಾಮದಲ್ಲಿ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತು ಇದೇ ತಿಂಗಳು ಏಪ್ರಿಲ್ 14 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನ್ ಅವರು ನಮ್ಮ ಒಂದು ಸಮಾಜಕ್ಕೆ ಎರಡು ಕಣ್ಣುಗಳು ಇದ್ದಾಗೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಬರೆದಿದ್ದಕ್ಕಾಗಿ ಇವತ್ತು ಈ ಒಂದು ಎಲ್ಲ ಮೇಲ್ಜಾತಿಯವರು ಮತ್ತು ನಮ್ಮ ಮಾದಿಗ ಸಮಾಜದವರು ನಮ್ಮ ವಲಯ ಸಮಾಜದವರು ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ವೇದಿಕೆ ಮೇಲೆ ಕೂತ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿ ಇವತ್ತು ನಾನು ಭಾಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಬಾಬು ಜಗಜೀವನ್ ಅವರು ಈ ಮಾಜಿ ಉಪ ಪ್ರಧಾನಿಗಳು ಒಂದು ಹಸಿರು ಕ್ರಾಂತಿ ಹರಿಕಾರರು ಅಂತೇಳಿ ಇವತ್ತು ಅವರಿಗೆ ಒಂದು ಪದವಿ ಇದ್ದ ಸಲುವಾಗಿ ಬಹಳ ಅವರು ನಮ್ಮ ದಲಿತ ಸಮಾಜಕ್ಕೆ ಇವತ್ತು ಒಂದು ಜಯಂತಿ ಸಲುವಾಗಿ ಅವರಿಗೆ ಬಹಳ ಒಂದು ಉತ್ತುಪೂರ್ವಕವಾಗಿ ಒಂದು ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತಾ ನನ್ನ ಎರಡು ಮಾತು ಮುಗಿಸುತ್ತೇನೆ. ನಾನು ಜಿಲ್ಲಾ ಪಂಚಾಯತಿ ಸದಸ್ಯ ವಿಜಯರಿ ಶಾಂತಪ್ಪ ಕೂಡ್ಲಿಗೆ ಅಂತೇಳಿ.